ಹಲೋ ಸ್ಟೂಡೆಂಟ್ಸ್ ಸೆವೆಂತ್ ಕ್ಲಾಸ್ ಮೆಥಮೆಟಿಕ್ಸ್ ಚಾಪ್ಟರ್ ಫೈ ಲೈನ್ಸ್ ಅಂಡ್ ಆಂಗಲ್ಸ್ ರೇಖೆಗಳು ಮತ್ತು ಕೋನಗಳು ಫಸ್ಟ್ ಇದರ ಬರೋ ಕನ್ಸೆಪ್ಟ್ ಏನಪ್ಪ ಅಂದರೆ ಲೈನ್ ವಾಟ್ ಈಸ್ ಲೈನ್ ಎ ಲೈನ್ ಈಸ್ ಎ ಸ್ಟ್ರೇಟ್ ಪಾತ್ ಆಫ್ ಪಾಯಿಂಟ್ಸ್ ದ್ಯಾಟ್ ಹ್ಯಾಸ್ ನೋ ಎಂಡ್ ಪಾಯಿಂಟ್ಸ್ ಅಂದರೆ ಲೈನ್ ಅನ್ನೋದು ಇದೊಂದು ಬಿಂದುಗಳ ಪಾತ್ ಆಗಿರ್ತೈತಿ ಆಮೇಲೆ ಲೈನಿಗೆ ಯಾವುದೇ ರೀತಿಯಾದಂಥ ಎಂಡ್ ಪಾಯಿಂಟ್ಸ್ ಇರೋದಿಲ್ಲ ಅಂದರೆ ನಾವು ಲೈನನ್ನ ಎರಡೂ ಡೈರೆಕ್ಷನ್ ಒಳಗೆ ಎಷ್ಟಾದರೂ ಎಕ್ಸ್ಟೆಂಡ್ ಮಾಡಬಹುದು ಈಗ ಎ ಬಿ ಅನ್ನೋದು ಲೈನು ಈ ಲೈನನ್ನು ಬಿ ಇಂದಾನು ಎಷ್ಟಾದರೂ ಎಕ್ಸ್ಟೆಂಡ್ ಮಾಡಬಹುದು ಈ ಕಡೆ ಎ ಇಂದ ಎಷ್ಟಾದರೂ ಎಕ್ಸ್ಟೆಂಡ್ ಮಾಡ್ಬೋದು ಎಕ್ಸ್ಟೆಂಡ್ ಆದರೂ ಹಿಗ್ಸೋದು ಅಥವಾ ಈ ರೀತಿ ವಿಸ್ತರಿಸೋದು ಅದನ್ನು ಅಂದರೆ ಲೈನ್ ಯಾವುದೇ ರೀತಿಯಾದಂಥ ಎಂಡ್ ಇರೋದಿಲ್ಲ ಎಂಡ್ ಪಾಯಿಂಟ್ಸ್ ಇರೋದಿಲ್ಲ ಆ್ಯಂಡ್ ಲೈನ್ ಇಸ್ ರಿಪ್ರೆಸೆಂಟೆಡ್ ಬೈ ಎ ಬಿ ವಿತ್ ಟು ಎರೋ ಮಾರ್ಕ್ಸ್ ಅಬೌ ಇಟ್ ಎ ಬಿ ಮೇಲೆ ಈ ರೀತಿ ಎರೋ ಮಾರ್ಕ್ ಹಾಕಬೇಕು ಲೈನ್ ಅದು ಲೈನನ್ನು ಸೂಚಿಸ್ಕೊಡುತ್ತೆ ಇದನ್ನ ಲೈನ್ ಎ ಬಿ ಅಂತ ಓದಬೇಕು ಆಮೇಲೆ ಸೆಕೆಂಡ್ ಕಾನ್ಸೆಪ್ಟ್ ಬಂದು ಲೈನ್ ಸೆಗ್ಮೆಂಟ್ ವಾಟ್ ಈಸ್ ಲೈನ್ ಸೆಗ್ಮೆಂಟ್ ಆ ಲೈನ್ ಸೆಗ್ಮೆಂಟ್ ಇಸ್ ದ ಪಾರ್ಟ್ ಆಫ್ ಎ ಲೈನ್ ದಾಟ್ ಹ್ಯಾಸ್ ಟೂ ಎಂಡ್ ಪಾಯಿಂಟ್ಸ್ ಅಂದರೆ ಲೈನ್ ಸೆಗ್ಮೆಂಟ್ ಅನ್ನೋದು ಲೈನಿನ ಒಂದು ಭಾಗ ಅದು ಆದ್ದರಿಂದ ಆಮೇಲೆ ಅದಕ್ಕೆ ಎರಡು ಎಂಡ್ ಪಾಯಿಂಟ್ಸ್ ಇರ್ತಾವೆ ಇಲ್ಲಿ ಪಿ ಕ್ಯೂ ಅನ್ನೋದು ಲೈನ್ ಸೆಗ್ಮೆಂಟ್ ಆಮೇಲೆ ಇದನ್ನು ಎಕ್ಸ್ಟೆಂಡ್ ಮಾಡೋಕೆ ಬರೋದಲ್ಲ ಯಾಕಂದರೆ ಇದು ಅದು ಲೈನದ್ದು ಒಂದು ಭಾಗ ಅಷ್ಟೇ ಇದು ಸೊ ಲೈನ್ ಸೆಗ್ಮೆಂಟ್ ಪಿ ಕ್ಯೂ ಇಟ್ ಹ್ಯಾಸ್ ಟು ಎಂಡ್ ಪಾಯಿಂಟ್ಸ್ ನೆಕ್ಸ್ಟ್ ಥರ್ಡ್ ಕಾನ್ಸೆಪ್ಟ್ ಬಂದು ರೇ ವಾಟ್ ಈಸ್ ರೇ ರೇ ಅಂದ್ರೆ ಕನ್ನಡ ಒಳಗೆ ಕಿರಣ್ ಅಂತ ಕರಿತೀವಿ ನಾವು ಈಗ ಸನ್ ರೇ ಸನ್ ರೇಸ್ ಸೂರ್ಯನ ಕಿರಣಗಳು ಈ ರೀತಿ ವಾಟ್ ರೇ ಈಸ್ ಎ ಪಾರ್ಟ್ ಆಫ್ ಎ ಲೈನ್ ವಿಚ್ ಹ್ಯಾಸ್ ಒನ್ ಎಂಡ್ ಪಾಯಿಂಟ್ ಆ್ಯಂಡ್ ಎಕ್ಸ್ಟೆನ್ಸ್ ಇನ್ ಒನ್ ಡೈರೆಕ್ಷನ್ ಅಂದ್ರೆ ರೇ ಅನ್ನೋದು ಸಹ ಲೈನ್ದ ಒಂದು ಭಾಗ ಆಮೇಲೆ ಇದಕ್ಕೆ ಒಂದು ಎಂಡ್ ಪಾಯಿಂಟ್ ಇರುತ್ತೆ ಇಲ್ಲಿ ಎಕ್ಸ್ ವೈ ಇಸ್ ಎ ರೇ ಈ ಎಕ್ಸ್ ವೈ ರೇ ಒಳಗೆ ಎಕ್ಸ್ ಅನ್ನೋದು ಎಂಡ್ ಪಾಯಿಂಟ್ ಆಮೇಲೆ ಈ ಡೈರೆಕ್ಷನ್ ಒಳಗೆ ವೈ ಡೈರೆಕ್ಷನ್ ಒಳಗೆ ನೀವು ಎಷ್ಟಾದರೂ ಎಕ್ಸ್ಟೆಂಡ್ ಮಾಡಬಹುದು

ಯಾವ ಎಲ್ಲಿ ಇಂಟರ್ಸೆಕ್ಟ್ ಹಾಕವ್ ಆ ಪಾಯಿಂಟ್ ನೊಳಗಡೆ ಆಂಗಲ್ ಫಾರ್ಮ್ ಆಗುತ್ತೆ ಅಥವಾ ಎಷ್ಟು ಇಲ್ಲಿ ಬಿ ಸಿ ಲೈನ್ ಬಿ ಸಿ ಲೈನ್ ಸೆಗ್ಮೆಂಟ್ ಎ ಲೈನ್ ಸೆಗ್ಮೆಂಟ್ ಎಷ್ಟು ಹಿಗ್ತು ಅಥವಾ ಎಷ್ಟು ಎಕ್ಸ್ಟೆಂಡ್ ಆಯಿತು ಆ ಮೇಜರ್ಮೆಂಟೇ ಆಂಗಲ್ ಆಗಿರ್ತೈತಿ ಅಥವಾ ದ ಅಮೌಂಟ್ ಆಫ್ ರೊಟೇಷನ್ ಅಂತ ಕರಿತೀವಿ ನಾವು ಈ ಬಿ ಸಿ ರಿಯಿಂದ ಬಿ ಎಷ್ಟು ರೊಟೇಷನ್ ಆಯಿತು ಸೊ ದ ಅಮೌಂಟ್ ಆಫ್ ರೊಟೇಷನ್ ಇಟ್ ರಿಪ್ರೆಸೆಂಟ್ಸ್ ಅನ್ ಆಂಗಲ್ ಹಂಗಾದ್ರೆ ಟೈಪ್ಸ್ ಆಫ್ ಆ್ಯಂಗಲ್ಸ್ಗೆ ಹೋಗೋಣ ದ ಫಸ್ಟ್ ಟೈಪ್ ಈಸ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಕನ್ನಡದೊಳಗೆ ಪೂರಕ ಕೋಣಗಳು ಅಂತ ಕರಿತೀವಿ ಸೊ ವಾಟ್ ಆರ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ವೆನ್ ದ ಸಮ್ ಆಫ್ ದ ಮೇಜರ್ಸ್ ಆಫ್ ಟೂ ಆಂಗಲ್ಸ್ ಈಸ್ ನೈಂಟಿ ಡಿಗ್ರಿ ದ ಆಂಗಲ್ಸ್ ಆರ್ ಕಾರ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಯಾವುದಾದ್ರೂ ಎರಡು ಕೋಣಗಳ ಮೊತ್ತ ತೊಂಬತ್ತು ಡಿಗ್ರಿ ಇದ್ರೆ ಅವುಗಳಿಗೆ ಪೂರಕ ಕೋಣಗಳು ಅಂತ ಕರಿತೀವಿ ಸೊ ಫಾರ್ ಎಕ್ಸಾಂಪಲ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಫಿಫ್ಟಿ ಡಿಗ್ರೀಸ್ ಫಾರ್ಟಿ ಡಿಗ್ರಿ ಕರಿ ಎರಡು ಕೂಡಸ್ರಿ ನೈಂಟಿ ಡಿಗ್ರಿ ಆಗುತ್ತೆ ಅಂದರೆ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ ಸಿಕ್ಸ್ಟಿ ಡಿಗ್ರಿ ತರ್ಟಿ ಡಿಗ್ರಿ ಕಾಂಪ್ಲಿಮೆಂಟರಿ ಆಂಗಲ್ ಆಫ್ ಜೀರೋ ಡಿಗ್ರೀಸ್ ನೈಂಟಿ ಡಿಗ್ರಿ ಬಿಕಾಸ್ ಜೀರೋ ಪ್ಲಸ್ ನೈಂಟೀಸ್ ಅಗೇನ್ ನೈಂಟಿ ಡಿಗ್ರಿ ಈ ರೀತಿ ಎರಡು ಕೋನಗಳನ್ನು ಕೂಡಿಸಿದ್ರೆ ತೊಂಬತ್ತು ಡಿಗ್ರಿ ಬಂತಂದ್ರೆ ಅವಕ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ ನಾವು ಅದೇ ರೀತಿ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಹಂಗಾದ್ರೆ ಸಪ್ಲಿಮೆಂಟ್ರಿ ಅಂದ್ರೆ ಏನು ಇಫ್ ದ ಸಮ್ ಆಫ್ ದಿ ಮೇಜರ್ಸ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಒನ್ ಏಯ್ಟಿ ಡಿಗ್ರಿ ದೆನ್ ದ ಆ್ಯಂಗಲ್ಸ್ ಅನ್ಕಂಡು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಲ್ಲೇ ಕಾಂಪ್ಲಿಮೆಂಟರಿ ಏನಿದೀವಿ ಯಾವುದಾದ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿ ಬಂದರೆ ಕಾಂಪ್ಲಿಮೆಂಟ್ರಿ ಇಲ್ಲಿ ಯಾವುದಾದ್ರೂ ಎರಡು ಕೋಣಗಳ ಮೊತ್ತ ಒನ್ ಏಯ್ಟಿ ಡಿಗ್ರಿ ಬಂದರೆ ಅದಕ್ಕೆ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ ಸೊ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ಹಂಡ್ರೆಡ್ ಡಿಗ್ರೀಸ್ ಏಯ್ಟಿ ಡಿಗ್ರಿ ಎರಡನ್ನು ಆ್ಯಡ್ ಮಾಡ್ರಿ ಒನ್ ಏಯ್ಟಿ ಬರುತ್ತೆ ಸಪ್ಲಿಮೆಂಟ್ರಿ ಆಂಗಲ್ ಆಫ್ ಒನ್ ಟ್ವೆಂಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಫಿಫ್ಟಿ ಒನ್ ತರ್ಟಿ ಒನ್ ಹಂಡ್ರೆಡ್ ಆ್ಯಂಡ್ ಟೆನ್ ಇಸ್ ಸೆವೆಂಟಿ ಡಿಗ್ರಿ ಈ ರೀತಿ ಕಾಂಪ್ಲಿಮೆಂಟ್ರಿ ಅಂದರೆ ಯಾವುದಾದ್ರೂ ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ನೈಂಟಿ ಡಿಗ್ರಿ ಸಪ್ಲಿಮೆಂಟ್ರಿ ಅಂದರೆ ದ ಸಮ್ ಆಫ್ ಟೂ ಆ್ಯಂಗಲ್ಸ್ ಈಸ್ ಒನ್ ಏಯ್ಟಿ ಡಿಗ್ರಿ ರೈಟ್ ಕಾಂಪ್ಲಿಮೆಂಟ್ರಿ ಆಯಿತು ಸಪ್ಲಿಮೆಂಟರಿ ಆಯ್ತು ನೆಕ್ಸ್ಟ್ ಥರ್ಡ್ ಒನ್ ಬಂದು ಅರ್ಜಸಂಟ್ ಆಂಗಲ್ಸ್ ಕೋನಗಳು ಪಾರ್ಶ್ವ ಅಂದ್ರೆ ಒಂದ್ರ ಮಗ್ಲು ಒಂದು ಒಂದ್ರ ಪಕ್ಕ ಒಂದು ಟೂ ಆಂಗಲ್ಸ್ ಆರ್ ಸೇಡ್ ಟು ಬಿ ಅರ್ಜಸಂಟ್ ಇಫ್ ದೇ ಹ್ಯಾವ್ ಕಾಮನ್ ವರ್ಟೆಕ್ಸ್ ಅಂಡ್ ಕಾಮನ್ ಸೈಡ್ ಯಾವ್ದಾದ್ರು ಎರಡು ಆಂಗಲ್ಸ್ ಅನ್ನು ನಾವು ಅರ್ಜಸಂಟ್ ಆಂಗಲ್ಸ್ ಅನ್ಬೇಕಂದ್ರೆ ಅವುಗಳಿಗೆ ಒಂದು ಕಾಮನ್ ವರ್ಟೆಕ್ಸ್ ಇರಬೇಕು ಈ ಆಂಗಲ್ ಎಂಗಲ್ದೊಳಗೆ ಕಾಮನ್ ವರ್ಟೆಕ್ಸ್ ಎ ಇದೆ ಆಮೇಲೆ ಒಂದು ಕಾಮನ್ ಸೈಡ್ ಇರ್ಬೇಕು ಅಥವಾ ಕಾಮನ್ ಆರ್ಮ್ ಅಂತ ಕರಿತೀವಿ ನಾವು ಇದಕ್ಕೆ ಈ ರೀತಿ ಕಾಮನ್ ಆರ್ಮ್ ಅಥವಾ ಕಾಮನ್ ಸೈಡ್ ಮತ್ತು ಕಾಮನ್ ವರ್ಟೆಕ್ಸ್ ಇದ್ರೆ ಈ ಎರಡು ಆಂಗಲ್ಸ್ ಗೆ ಅಡ್ಜಸ್ ಆಂಗಲ್ಸ್ ಅಂತ ಕರಿತೀವಿ ಸೊ ಇನ್ ಫಸ್ಟ್ ಡಯಾಗ್ರಾಮ್ ಆಂಗಲ್ ಸಿ ಅಂಡ್ ಆಂಗಲ್ ಡಿ ಎ ಬಿ ಆರ್ ಅಡ್ಜಸ್ ಆಂಗಲ್ಸ್ ಈ ಆಂಗಲ್ಸ್ ಒಳಗಡೆ ಬಂದು ಕಾಮನ್ ವರ್ಟೆಕ್ಸ್ ಆಗಿರ್ತೈತಿ ಎರಡು ಆಂಗಲ್ ಗೆ ವರ್ಟೆಕ್ಸ್ ಕಾಮನ್ ವರ್ಟೆಕ್ಸ್ ಎ ಆಮೇಲೆ ಕಾಮನ್ ಸೈಡ್ ಬಂದು ಇಸ್ ಕಾಮನ್ ಸೈಡ್ ಅದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ ಇನ್ ದ ಸೆಕೆಂಡ್ ಎಕ್ಸಾಂಪಲ್ ಪಿ ಕ್ಯೂ ಆರ್ ಈ ಅರ್ಜಸೆಂಟ್ ಕ್ಯೂ ಇಸ್ ಕಾಮನ್ ವರ್ಟೆಕ್ಸ್ ಸಾಮಾನ್ಯ ಶೃಂಗ ಬಿಂದು ಎರಡು ಕಡೆ ಸಾಮಾನ್ಯ ಬಿಂದು ಕ್ಯೂ ಆಗಿರುತ್ತೆ ಆಮೇಲೆ ಕಾಮನ್ ಸೈಡ್ ಬಂದು ಕ್ಯೂ ಆರ್ ಕ್ಯೂ ಆರ್ ಇಸ್ ಎ ಕಾಮನ್ ಸೈಡ್ ರೈಟ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಲೀನಿಯರ್ ಪೇರ್ ಲೀನಿಯರ್ ಪೇರ್ ಅಂದ್ರೆ ನಾವೇನು ಅರ್ಜಸೆಂಟ್ ಆಂಗಲ್ಸ್ ಕಲಿತವಿ ಆ ಎರಡು ಅರ್ಜಸೆಂಟ್ ಆಂಗಲ್ಸ್ ಮತ್ತು ಲೀನಿಯರ್ ಪೇರ್ ಏನ್ ಡಿಫರೆನ್ಸ್ ಅಂದ್ರೆ ಅರ್ಜಸೆಂಟ್ ಆಂಗಲ್ ಒಳಗಡೆ ನಾನ್ ಕಾಮನ್ ಆರ್ಮ್ಸ್ ಅಂತ ಕರಿತೀವಿ ಅಥವಾ ನಾನ್ ಕಾಮನ್ ಸೈಡ್ಸ್ ಅಂತ ಕರಿತೀವಿ ಇಲ್ಲಿ ಕಾಮನ್ ಸೈಡ್ ಎ ಡಿ ನಾನ್ ಕಾಮನ್ ಸೈಡ್ಸ್ ಯಾವ್ಯಾವ ಒಂದು ಎ ಬಿ ಇನ್ನೊಂದು ಎ ಸಿ ಆ ನಾನ್ ಕಾಮನ್ ಸೈಡ್ಸ್ ಈ ಕಾಮನ್ ಸೈಡ್ ಎರಡು ಬದಿಗಿರ್ತಾವ್ ದೇ ಆರ್ ಆನ್ ಇದರ್ ಸೈಡ್ ಆಫ್ ದಿ ಕಾಮನ್ ಆರ್ಮ್ ಆದ್ರೆ ಲೀನಿಯರ್ ಪೇರ್ನೊಳಗಡೆ ಕಂಪಲ್ಸರಿಯಾಗಿ ನಾನ್ ಕಾಮನ್ ಆರ್ಮ್ಸ್ ಅಂತ ಏನು ಕರಿತೀವಿ ಅವು ಅಪೋಸಿಟ್ ಡೈರೆಕ್ಷನ್ ಆಗಿರ್ಬೇಕು ಎರಡು ವಿರುದ್ಧ ಡಿಕ್ ನಾಗ ಇಲ್ಲಿ ಕಾಮನ್ ಆರ್ಮ್ ಈ ಪಾಯಿಂಟ್ ಕಾಮನ್ ಆರ್ಮ್ ಅಂತ ತಗೊಂಡ್ರೆ ಒಂದ್ ಆರ್ಮ್ ಈ ಡೈರೆಕ್ಷನ್ ಒಂದ್ ಸೈಡ್ ಈ ಡೈರೆಕ್ಷನ್ ಇನ್ನೊಂದ್ ಸೈಡ್ ಈ ಡೈರೆಕ್ಷನ್ ಆಗಿರ್ಬೇಕು ಅಂದ್ರೆ ಒಂದು ಲೈನ್ ಫಾರ್ಮ್ ಆಗಬೇಕಲ್ಲೇ ಇಲ್ಲಿ ಲೈನ್ ಫಾರ್ಮ್ ಆಗಲಿಲ್ಲ ಅಂದ್ರೆ ನಡೀತೈತೆ ದಸಲ್ ಒಳಗಡೆ ಬಟ್ ಇಲ್ಲಿ ಕಂಪಲ್ಸರಿಯಾಗಿ ಒಂದು ಲೈನ್ ಇರಲೇಬೇಕು ಆಮೇಲೆ ನಾವು ಆಲ್ರೆಡಿ ಕಲ್ತೀವಿ ಸ್ಟ್ರೇಟ್ ಲೈನ್ ಅಂತ ಕರಿತೀವಿ ಸರಳ ರೇಖೆ ಸರಳ ಕೋನ ಅಂದ್ರೂ ಗೊತ್ತೈತಿ ಸರಳ ರೇಖೆ ಮೇಲೆ ಸರಳ ಕೋನ ಇರುತ್ತೆ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಆದ್ರಿಂದ ಈ ಲೈನ್ ಮೇಲೆ ಇರ್ತಕ್ಕಂಥ ಅಂಗಲ್ ಟು ಏ ಎರಡೂ ಕೂಡಿದ್ರೆ ಒನ್ ಏಯ್ಟಿ ಡಿಗ್ರಿ ಆಗುತ್ತೆ ಇನ್ ಸೆಕೆಂಡ್ ಆಗ್ರಾಮ್ ನಾವು ಸೇಮ್ ಅಂಗಲ್ ಒನ್ ಪ್ಲಸ್ ಆಂಗಲ್ ಟು ಇಸ್ ಒನ್ ಏಯ್ಟಿ ಡಿಗ್ರಿ ಅಂದ್ರೆ ಲೀನಿಯರ್ ಪೇರ್ ಅಂದ್ರೆ ಏನು ದ ಆ್ಯಂಗಲ್ಸ್ ಇನ್ ಎ ಲೀನಿಯರ್ ಪೇರ್ ಆರ್ ಸಪ್ಲಿಮೆಂಟ್ರಿ ನಾನು ಆಲ್ರೆಡಿ ಸಪ್ಲಿಮೆಂಟರಿ ಅಂತ ಹೇಳೀನಿ ಯಾವ್ದಾದ್ರು ಎರಡು ಕೋನಗಳ ಮೊತ್ತ ಒನ್ ಏಯ್ಟಿ ಡಿಗ್ರಿ ಅಂತ ಸಪ್ಲಿಮೆಂಟ್ರಿ ಅಂತ ಕರಿತೀವಿ ಸೊ ದ ಆ್ಯಂಗಲ್ಸ್ ಎ ಲೀನಿಯರ್ ಪೇರ್ ದೇ ಆರ್ ಸಪ್ಲಿಮೆಂಟ್ರಿ ಟು ಈಚ್ ಅದರ್ ಅಂದ್ರೆ ಲೀನಿಯರ್ ಪೇರ್ ಯಾವಾಗ್ಲೂ ಎರಡು ಕೋನಗಳ ಮೊತ್ತ ಒನ್ ಏಯ್ಟಿ ಡಿಗ್ರಿ ಆಗಿರ್ತೈತಿ ಇಲ್ಲಿ ನಾನ್ ಕಾಮನ್ ಆಮ್ಸು ಅಪೋಸಿಟ್ ಡೈರೆಕ್ಷನ್ ಇರ್ತಾವು ಅಥವಾ ಒಂದೇ ಲೈನ್ ಮೇಲೆ ಇರ್ತಾವೆ ಈ ರೀತಿ ಇದಕ್ಕ ಲೀನಿಯರ್ ಪೇರ್ ಅಂತ ಕರಿತೀವಿ ನಾವು ಇಲ್ಲಿ ಬರ್ದಿನಿ ನಾನು ಎಕ್ಸಾಂಪಲ್ ಹಾಕೀನಿ ಇಲ್ಲಿ ಇಲ್ಲಿ ನೋಡ್ಕೋರಿ ಒನ್ ಫಾರ್ಟಿ ಡಿಗ್ರಿ ಪ್ಲಸ್ ಫಾರ್ಟಿ ಒನ್ ಏಯ್ಟಿ ಆಯಿತು ಇಲ್ಲೇ ಒನ್ ಫಿಫ್ಟಿ ಪ್ಲಸ್ ತರ್ಟಿ ಇದು ಒನ್ ಏಯ್ಟಿ ಇವು ಲೀನಿಯರ್ ಪೇಯರ್ ಅಂತ ಕರಿತೀವಿ ಲೀನಿಯರ್ ಪಿಯರ್ ಅಂದ್ರೆ ದೇ ಆರ್ ಆಲ್ಸೋ ಅಪೋಸ್ ಇದು ಅರ್ಜಸೆಂಟ್ ಆ್ಯಂಗಲ್ಸ್ ಬಟ್ ಅರ್ಜಸೆಂಟ್ ಆ್ಯಂಗಲ್ಸ್ ಒಳಗಡೆ ನಾನ್ ಕಾಮನ್ ಆನ್ಸ್ ಅಪೋಸಿಟ್ ಡೈರೆಕ್ಷನ್ ಆಗಿರೋದಲ್ಲ ದೇ ಆರ್ ದ ಇದರ್ ಸೈಡ್ ಆಫ್ ದಿ ಕಾಮನ್ ಸೈಡ್ ಇಲ್ಲೇ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನ್ ಆಗಿರ್ತಾವೆ ಕಾಮನ್ಸ್ ಕಾಮನ್ ಸೈಡ್ ಏನಿರುತ್ತೆ ಅದರ ಎಕ್ಸಾಕ್ಟ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ನಾನ್ ಕಾಮನ್ ಆನ್ಸ್ ಇರ್ತಾವೆ ನೆಕ್ಸ್ಟ್ ಕಾನ್ಸೆಪ್ಟ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಶೃಂಗಾಭಿಮುಖ ಕೋನಗಳು ವಿ ಓ ಎ ಅಂತ ಕರಿತೀವಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ನೀವು ಇದನ್ನು ನೋಡ್ಬೇಕಪ್ಪ ಅಂದ್ರೆ ಏನು ಕ್ಯಾಪಿಟಲ್ ಎಕ್ಸ್ ಅಂತ ಬರೀತೀರಿ ಇಂಗ್ಲೀಷ್ ಅಲ್ಫಾಬೆಟ್ ಒಳಗಡೆ ಕ್ಯಾಪಿಟಲ್ ಎಕ್ಸ್ ಅಥವಾ ನಾವು ಸಿಸರ್ ಏನ್ ಕತ್ರಿ ಅಂತ ಕರಿತೀವಿ ಕತ್ರಿ ಏನ್ ಓಪನ್ ಮಾಡಿದ್ರೆ ಏನು ಫಾರ್ಮ್ ಆಗುತ್ತೆ ಶೇಪು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಫಾರ್ಮ್ ಇಲ್ಲಿ ಡೈಗ್ರಾಮ್ ದೊಳಗಡೆ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ದ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಫಾರ್ಮ್ ಆ್ಯಂಡ್ ದೇ ಆರ್ ಈಕ್ವಲ್ ಅಂದ್ರೆ ಯಾವ್ದಾದ್ರು ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆದವು ಅಂದ್ರೆ ಅಲ್ಲಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಫಾರ್ಮ್ ಹಾಕವು ಮತ್ತ ಈಕ್ವಲ್ ಆಗಿರ್ತಾವ ಇಲ್ಲ ಆಂಗಲ್ ಒನ್ ಮತ್ತು ಆಂಗಲ್ ತ್ರೀ ಈಕ್ವಲ್ ಈ ಫಾರ್ ಎಕ್ಸಾಂಪಲ್ ಆಂಗಲ್ ಒನ್ ಫಿಫ್ಟಿ ಡಿಗ್ರಿ ಇದ್ರೆ ಆಂಗಲ್ ತ್ರೀನು ಫಿಫ್ಟಿ ಡಿಗ್ರಿನೇ ಇರುತ್ತೆ ಮತ್ತೆ ಆಂಗಲ್ ಟು ಮತ್ತು ಆಂಗಲ್ ಫೋರ್ ಈಕ್ವಲ್ ಆಗಿರ್ತಾವೆ ಸೊ ಆಂಗಲ್ ಟು ಈಸ್ ಈಕ್ವಲ್ ಟು ಅಂಗಲ್ ಫೋರ್ ನೆಕ್ಸ್ಟ್ ಆಂಗಲ್ ಒನ್ ಪ್ಲಸ್ ಆಂಗಲ್ ಟು ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಯಾಕಂದ್ರೆ ಅದು ಲೀನಿಯರ್ ಫಾರ್ಮ್ ಪೇರ್ ಆಗ ಫಾರ್ಮ್ ಆಗುತ್ತೆ ಬೇಕಾದ್ರೆ ನೋಡ್ಕೋರಿ ಇಟ್ ಇಸ್ ಅ ಲೀನಿಯರ್ ಪೇರ್ ಅಡ್ಜಸ್ ಅಂಟ್ ಆಂಗಲ್ಸ್ ಇಲ್ಲಿ ಎಂಗಲ್ ಒನ್ ಮತ್ತು ಆ್ಯಂಗಲ್ ಟು ಅಡ್ಜಸ್ ಅಂಟ್ ಆಂಗಲ್ಸ್ ಆಮೇಲೆ ಲೈನ್ ಮೇಲೆ ಐತೆ ಅದು ಎಂಗಲ್ ಸೊ ದ ಸಮ್ ಆಫ್ ಟು ದೀಸ್ ಟು ಆಂಗಲ್ಸ್ ಈಸ್ ಒನ್ ಏಯ್ಟಿ ಡಿಗ್ರಿ ಅದೇ ರೀತಿ ಟು ಪ್ಲಸ್ ತ್ರೀ ಒನ್ ಏಯ್ಟಿ ಡಿಗ್ರಿ ತ್ರೀ ಪ್ಲಸ್ ಫೋರ್ ಒನ್ ಏಯ್ಟಿ ಫೋರ್ ಪ್ಲಸ್ ಒನ್ ಒನ್ ಏಯ್ಟಿ ಡಿಗ್ರಿ ಲೀನಿಯರ್ ಫೇರ್ ಫೇರಕು ಅಂದರೆ ಇಲ್ಲಿ ಆ್ಯಂಗಲ್ ಒನ್ ಪ್ಲಸ್ ಅಂಗಲ್ ಟು ಒನ್ ಏಯ್ಟಿ ಅಂದರೆ ಈಗ ನಾ ಎಂಗಲ್ ಒನ್ ಹಂಡ್ರೆಡ್ ಡಿಗ್ರಿ ಹೇಳಿದಂದ್ರೆ ಎಂಗಲ್ ಟು ಏಯ್ಟಿ ಡಿಗ್ರಿ ಇರುತ್ತೆ ಆಮೇಲೆ ಎಂಗಲ್ ತ್ರೀ ಫೋರ್ ಕಂಡು ಹಿಡಿಬೇಕಾಗಿಲ್ಲ ನಾ ಎಂಗಲ್ ಒನ್ ಹಂಡ್ರೆಡ್ ಡಿಗ್ರಿ ಅಂದಿನ ಅಂದರೆ ಅಂಗಲ್ ತ್ರೀನು ಹಂಡ್ರೆಡ್ ಇರುತ್ತೆ ಆ್ಯಂಗಲ್ ಟು ಏಯ್ಟಿ ಏನಂದ್ರೆ ಆ್ಯಂಗಲ್ ಫೋರ್ ಏಯ್ಟಿ ಡಿಗ್ರಿ ಆಗಿರುತ್ತೆ ಯಾಕಂದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಅಂತ ಏನಿರ್ತಾವೆ ಅವು ಈಕ್ವಲ್ ಆಗಿರ್ತಾವೆ ರೈಟ್ ನೆಕ್ಸ್ಟ್ ಎಕ್ಸಸೈಸ್ ಫೈವ್ ಪಾಯಿಂಟ್ ಒನ್ ಇಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೀನಿ ಫಸ್ಟ್ ಮೇನ್ ಸಾಲ್ವ್ ಮಾಡೀನಿ ಫೈನ್ ಇಸ್ ದ ಕಾಂಪ್ಲಿಮೆಂಟ್ ಆಫ್ ದಿ ಫಾಲೋವಿಂಗ್ ಇಲ್ಲ ಡೈಗ್ರಾಮ್ ಕೊಟ್ಟು ಡಿಗ್ರಿ ಬರ್ದಾರವ್ರು ಫಸ್ಟ್ ಡೈಗ್ರಾಮ್ ಒಳಗೆ ಇಪ್ಪತ್ತು ಡಿಗ್ರಿ ಸಿಕ್ಸ್ಟಿ ತ್ರೀ ಡಿಗ್ರಿ ಫಿಫ್ಟಿ ಸೆವೆನ್ ಡಿಗ್ರಿ ಅಂತ ಕೇಳ್ಯಾರ ಅಂದರೆ ವಾಟ್ ಇಸ್ ದ ಕಾಂಪ್ಲಿಮೆಂಟ್ ಆಫ್ ಟ್ವೆಂಟಿ ಡಿಗ್ರಿ ಅಂದಂಗೆ ಅಂದ್ರೆ ಇಪ್ಪತ್ತರದ್ದು ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ ಎಷ್ಟು ನಮಗೇನೈತೆ ಕಾಂಪ್ಲಿಮೆಂಟ್ ಅಂದ್ರೆ ಏನು ಗೊತ್ತೈತಿ ಎರಡು ಆ್ಯಂಗಲ್ಸನ್ನು ಆ್ಯಡ್ ಮಾಡಿದ್ರೆ ನೈಂಟಿ ಡಿಗ್ರಿ ಇಲ್ಲಿ ಆಲ್ರೆಡಿ ಟ್ವೆಂಟಿ ಕೊಟ್ಟಾರ ಇನ್ನು ರಿಮೈನಿಂಗ್ ಆ್ಯಂಗಲ್ ಬಂದು ಸೆವೆಂಟಿ ನೈಂಟಿ ಒಳಗೆ ಅದನ್ನ ಮೈನಸ್ ಮಾಡಿಬಿಡೋದು ಇಲ್ಲಿ ಸಿಕ್ಸ್ಟಿ ತ್ರೀ ಕೊಟ್ಟಾರ ಸಿಕ್ಸ್ಟಿ ತ್ರೀಗೆ ಎಷ್ಟು ಕೂಡಿದ್ರೆ ನೈಂಟಿ ಡಿಗ್ರಿ ಬರುತ್ತೆ ಟ್ವೆಂಟಿ ಸೆವೆನ್ ಸೊ ದ ಕಾಂಪ್ಲಿಮೆಂಟ್ ಆಫ್ ಸಿಕ್ಸ್ಟಿ ತ್ರೀ ಈಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ದ ಕಾಂಪ್ಲಿಮೆಂಟ್ ಆಫ್ ಫಿಫ್ಟಿ ಸೆವೆನ್ ಈಸ್ ತರ್ಟಿ ತ್ರೀ ನೆಕ್ಸ್ಟ್ ಸೆಕೆಂಡ್ ಮೇನ್ ಒಳಗೆ ಸಪ್ಲಿಮೆಂಟರಿ ಬಗ್ಗೆ ಕೇಳ್ಯಾರ ಅವ್ರು ಕೊಟ್ಟಾರ ಡಯಾಗ್ರಾಮು ಪ್ಲಸ್ ಆ್ಯಂಗಲ್ಸನ್ನು ಕೊಟ್ಟಾರ ಸೊ ಅದು ದ ಸಪ್ಲಿಮೆಂಟ್ರಿ ಆಫ್ ಒನ್ ನಾಟ್ ಫೈವ್ ಡಿಗ್ರಿ ಒನ್ ಏಯ್ಟಿ ಒಳಗೆ ಅದನ್ನ ಮೈನಸ್ ಮಾಡಿಬಿಡೋಣ ಒನ್ ಏಯ್ಟಿ ಮೈನಸ್ ಒನ್ ನಾಟ್ ಫೈವ್ ದಟ್ ಇಸ್ ಸೆವೆಂಟಿ ಫೈವ್ ಡಿಗ್ರಿ ಸಪ್ಲಿಮೆಂಟ್ ಆಫ್ ಏಯ್ಟಿ ಸೆವೆನ್ ಡಿಗ್ರಿ ಈಸ್ ನೈಂಟಿ ತ್ರೀ ಡಿಗ್ರಿ ಯಾಕಂದ್ರೆ ಇವೆರಡು ಆ್ಯಡ್ ಮಾಡಿದರೆ ಒನ್ ಏಯ್ಟಿ ಬರುತ್ತೆ ಒನ್ ಫಿಫ್ಟಿ ಫೋರ್ ಸಪ್ಲಿಮೆಂಟ್ ಎಷ್ಟಪ್ಪ ಅಂದರೆ ಟ್ವೆಂಟಿ ಸಿಕ್ಸ್ ಡಿಗ್ರಿ ಇರುತ್ತೆ ನೆಕ್ಸ್ಟ್ ನಾನು ಡೈರೆಕ್ಟ್ ಆಗಿ ನಾಲ್ಕನೇ ಮೇನ್ ಕ್ವಶನ್ಸಿಗೆ ಹೋಗಿ ನಿಲ್ಲೇ ಫೈಂಡ್ ದ ಆ್ಯಂಗಲ್ಸ್ ವಿಚ್ ಈಸ್ ಈಕ್ವಲ್ ಟು ಇಟ್ಸ್ ಕಾಂಪ್ಲಿಮೆಂಟ್ ಯಾವ ಕೋನು ಅದೇ ಕೋನದ ಕಾಂಪ್ಲಿಮೆಂಟ್ರಿ ಆಗಿರ್ತೈತಿ ಈಕ್ವಲ್ ಅಂತ ಕೇಳೋರು ನಮಗೆ ಎರಡು ಕಾಂಪ್ಲಿಮೆಂಟ್ರಿ ಎಂಗಲ್ ನೈಂಟಿ ಏತ್ ಗೊತ್ತೈತಿ ಹಂಗಾರೆ ಎಕ್ಸಾಕ್ಟ್ ಅದನ್ನ ಡಿವೈಡ್ ಮಾಡ್ಬಿಡೋದು ಎರಡು ಭಾಗ ಮಾಡ್ಬಿಡೋಣ ನೈಂಟಿ ಎರಡು ಭಾಗ ಮಾಡಿದ್ರೆ ಫಾರ್ಟಿ ಫೈವ್ ಡಿಗ್ರಿ ದ ದ ಕಾಂಪ್ಲಿಮೆಂಟ್ ಆಫ್ ಫಾರ್ಟಿ ಫೈ ಇಸ್ ಫಾರ್ಟಿ ಫೈವ್ ಅದೇ ರೀತಿ ಸೇಮ್ ಕ್ವಶನ್ ಸಪ್ಲಿಮೆಂಟ್ರಿ ಕೇಳೋಣ ದ ಸಪ್ಲಿಮೆಂಟ್ರಿ ಎಂಗಲ್ ಆಫ್ ನೈಂಟಿ ಡಿಗ್ರೀಸ್ ನೈಂಟಿ ಡಿಗ್ರಿ ಈಕ್ವಲ್ ಆಗಿರ್ಬೇಕು ಅಂತ ನಾವು ಆ ಎಂಗಲ್ ಅದೇ ದ ಸಪ್ಲಿಮೆಂಟ್ರಿ ಸೊ ದಾಮ ಸಪ್ಲಿಮೆಂಟ್ರಿ ಆ್ಯಂಗಲ್ ಆಫ್ ನೈಂಟಿ ಡಿಗ್ರೀಸ್ ನೈಂಟಿ ಡಿಗ್ರಿ ರೈಟ್ ಇಲ್ಲಿ ಏನು ಕ್ವಶನ್ ಕೇಳೋಣ ಫೈನ್ ದ ವ್ಯಾಲ್ಯೂಸ್ ಆಫ್ ಆ್ಯಂಗಲ್ಸ್ ಎಕ್ಸ್ ವೈಸ್ ಹೆಡ್ ಇನ್ ಫಾಲೋವಿಂಗ್ ಡೈಗ್ರಾಮ್ ಇಲ್ಲಿ ಒಂದು ಡೈಗ್ರಾಮ್ ಕೊಟ್ಟಣ ಆಮೇಲೆ ಅಬ್ಸರ್ವ್ ಮಾಡ್ರಿ ಇಲ್ಲಿ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆಗ್ಯಾವು ಯಾವಾಗ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಹಾಕವು ಅಲ್ಲಿ ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ಫಾರ್ಮ್ ಹಕ್ಕು ಇಲ್ಲೇ ಎಕ್ಸ್ ಎಕ್ಸ್ ಮತ್ತು ಫಿಫ್ಟಿ ಫೈವ್ ಡಿಗ್ರಿ ಎರಡು ವರ್ಟಿಕಲ್ ಅಪೋಸಿಟ್ ಆಂಗಲ್ಸ್ ನಾವು ಆಲ್ರೆಡಿ ಹೇಳಿವಿ ಇವು ಈಕ್ವಲ್ ಅಂತ ಹೇಳಿವಿ ನಾವು ಸೊ ಎಕ್ಸ್ ಇದು ಫಿಫ್ಟಿ ಫೈವ್ ಡಿಗ್ರಿ ಇದು ಅಂದ್ರೆ ಅಪೋಸಿಟ್ ಆಂಗಲ್ಸ್ ಎಕ್ಸ್ ಅಷ್ಟೇ ಇರುತ್ತೆ ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಫಿಫ್ಟಿ ಫೈವ್ ಡಿಗ್ರಿ ನೆಕ್ಸ್ಟ್ ಅಂದರೆ ಇಲ್ಲೇ ಫಿಫ್ಟಿ ಫೈವ್ ಮತ್ತು ವಾಯ್ ಲೀನಿಯರ್ ಪೇರ್ ಲೀನಿಯರ್ ಪೇರ್ ಅಂದ್ರೆ ಇವ್ ಎರಡು ಕೊಡಿಸಿದ್ರೆ ಒನ್ ಏಯ್ಟಿ ಡಿಗ್ರಿ ಹಂಗಾದ್ರೆ ಆಲ್ರೆಡಿ ನಮ್ಗೆ ಫಿಫ್ಟಿ ಫೈವ್ ಗೊತ್ತೈತಿ ನೂರ ಎಂಬತ್ತರೊಳಗೆ ಫಿಫ್ಟಿ ಫೈವ್ ಕಳೆದ ಒನ್ ಟ್ವೆಂಟಿ ಫೈವ್ ಡಿಗ್ರಿ ಸೊ ದ ಮೆಜರ್ಮೆಂಟ್ ಆಫ್ ವಾಯ್ ಈಸ್ ಒನ್ ಟ್ವೆಂಟಿ ಫೈವ್ ಈಗ ಜಡ್ ಕಂಡಿಡಿಯೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ವರ್ಟಿಕಲ್ ಅಪೋಸಿಟ್ ಇವು ಸಮ ಅಂತ ಹೇಳಿವಿ ಈಗ ವಾಯ್ ಒನ್ ಟ್ವೆಂಟಿ ಫೈವ್ ಡಿಗ್ರಿ ಬಂದ್ರೆ ಜಡ್ ಇಸ್ ಆಲ್ಸೋ ಒನ್ ಟ್ವೆಂಟಿ ಫೈವ್ ಡಿಗ್ರಿ ರೈಟ್ ಡೈರೆಕ್ಟ್ ತರ್ಟೀನ್ ಕ್ವಶನ್ ಬನ್ನಿ ನಾನಿ ಫಿಲ್ ಇನ್ ದ ಬ್ಲಾಂಕ್ಸ್ ಒಂದೇ ಕ್ವಶನ್ ಏನೈತಪ್ಪ ಅಂದ್ರ ಇಫ್ ಟೂ ಆಂಗಲ್ಸ್ ಆರ್ ಕಾಂಪ್ಲಿಮೆಂಟರಿ ದೆನ್ ದ ಸಮ್ ಆಫ್ ದೇರ್ ಮೇಜರ್ಸ್ ಎರಡು ಎಂಗಲ್ ಕಾಂಪ್ಲಿಮೆಂಟರಿ ಇರಬೇಕಂದ್ರೆ ಅವುಗಳ ಮೊತ್ತ ಎಷ್ಟು ನೈಂಟಿ ಡಿಗ್ರಿ ಇಫ್ ಟೂ ಆಂಗಲ್ಸ್ ಆರ್ ಸಪ್ಲಿಮೆಂಟರಿ ದೆನ್ ದ ಸಮ್ ಆಫ್ ದೇರ್ ಮೇಜರ್ಸ್ ಈಸ್ ಒನ್ ಏಯ್ಟಿ ಡಿಗ್ರಿ ಅಂದಾಗ ಅವುಗಳ ಮೊತ್ತ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಟೂ ಆಂಗಲ್ಸ್ ಫಾರ್ಮ್ ಫಾರ್ಮಿಂಗ್ ಎ ಲೀನಿಯರ್ ಪೇರ್ ಆರ್ ಸಪ್ಲಿಮೆಂಟರಿ ಅಂದ್ರೆ ಯಾವುದೇ ಎರಡು ಎಂಗಲ್ ಲೀನಿಯರ್ ಪೇರ್ ಅದಾವಂದ್ರೆ ಅವು ಸಪ್ಲಿಮೆಂಟ್ರಿ ಆಗಿರ್ತಾವೆ ಅಥವಾ ಅವುಗಳ ಮೊತ್ತ ಒನ್ ಏಯ್ಟಿ ಡಿಗ್ರಿ ಇರುತ್ತೆ ಇಫ್ ಟು ಅರ್ಜಸಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ದೇ ಫಾರ್ಮ್ ಎ ಲೀನಿಯರ್ ಪೇರ್ ಆಮೇಲೆ ಅರ್ಜಸಂಟ್ ಆ್ಯಂಗಲ್ಸ್ ಅವು ಅರ್ಜಸಂಟ್ ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಇದ್ದಾಗ ಅವು ಸಹ ಲೀನಿಯರ್ ಪೇರ್ ಆಗಿರ್ತಾವೆ ಲೀನಿಯರ್ ಪೇರ್ ಇದ್ದಾಗ ಸಪ್ಲಿಮೆಂಟ್ರಿ ಅರ್ಜಸನ್ಸನ್ ಆ್ಯಂಗಲ್ಸ್ ಸಪ್ಲಿಮೆಂಟ್ರಿ ಇದ್ದಾಗ ಲೀನಿಯರ್ ಪೇರ್ ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಆಟ್ ಎ ಪಾಯಿಂಟ್ ದ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್ ಸಮನ್

ಆಪ್ಟಿವ್ಸ್ ಆ್ಯಂಗಲ್ ಆಗಿರ್ತೈತಿ ಅದಕ್ಕೆ ಯಾವುದೇ ಎರಡು ಲೈನ್ಸ್ ಇಂಟರ್ಸೆಕ್ಟ್ ಆದಾಗ ಒಂದು ಪೇರ್ ಆಫ್ ಆ್ಯಂಗಲ್ಸ್ ಅಕ್ಯೂಟ್ ಆ್ಯಂಗಲ್ ಇದ್ದಾಗ ಇನ್ನೂ ಒಂದು ಪೇರ್ ಆಫ್ ಆ್ಯಂಗಲ್ಸ್ ಕಂಪಲ್ಸರಿ ಆಪ್ಟಿವ್ಸ್ ಆ್ಯಂಗಲ್ ಆಗಿರ್ತಾವೆ ಆದ್ರಿಂದ ಸ್ಟೂಡೆಂಟ್ಸ್ ನೀವೇನು ಮಾಡ್ರಿ ಅಂದರೆ ಇಲ್ಲಿವರೆಗೂ ಏನು ಎಕ್ಸ್ಪ್ಲೈನ್ ಮಾಡೀನಿ ಇವು ನೀಟಾಗಿ ಫೇರ್ನೊಳಗೆ ಬರೀರಿ ಥ್ಯಾಂಕ್ ಯು